ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ ಐ ಅಥವಾ ಮಲ್ಲಪ್ಪ ಜೋತಾವ. ರಾಜಕೀಯ ಇವತ್ತು ಕುದಿತಾ ಇದೆ. ಒಬ್ಬರಿಗೊಬ್ಬರು ಕಾಲು ಜಗ್ಗೋದು, ಬೈಯೋದು, ಆರೋಪಿಸೋದು ಅದನ್ನೆಲ್ಲ ನೋಡಿದಾಗ ಇವರು ನಿಜವಾಗಿಯೂ ನಾಗರಿಕ ಸಮಾಜಕ್ಕೆ ಸೇರಿದವರ ಅನ್ನುವಂಥ ಮಾತನ್ನು. ಮತ್ತು ಇಷ್ಟರಲ್ಲ ಇವರೆಲ್ಲರ ಮೇಲೂ ನ್ಯಾಯಾಂಗ ತನಿಖೆ ಆಗಲೇಬೇಕಂತ ಸಂದರ್ಭ. ಯಾಕಪ್ಪ ಅಂತಂದ್ರೆ ಎಷ್ಟೊಂದು ಆರೋಪಗಳು. ಸಿ ಎಂ ಸಿದ್ದರಾಮಯ್ಯ ಅಂತಾರೆ, ನಮಗೆ ನೋಟಿಸ್ ಕೊಡೋದು ತಪ್ಪದ, ರಾಜ್ಯಪಾಲ ನಮ್ದು ಏನೂ ಇಲ್ಲ ಅದರಲ್ಲೇ, ನಮ್ಮ ಪಾಲು ಯಾವುದೂ ಇಲ್ಲ ಅಂತ ಅವ್ರು ವಾದ ಮಾಡ್ತಾರೆ. ಆದರೆ ಅದೇ ಕಾಲಕ್ಕೆ ನಮ್ಮ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ ಇಲ್ಲ ಅದು ದಲಿತರ ಜಮೀನು ಇವ್ರದ್ದು, ಈಗಾಗಲೇ 500 ಗಚ್ ಸೈಟ್ಗಳನ್ನು ನುಂಗಿಬಿಟ್ಟಿದ್ದಾರೆ ಅಂತೇಳ. ಇನ್ನೊಂದು ಕಡೆಗೆ ನಮ್ಮ ಸಿದ್ದರಾಮಯ್ಯನವರು ಹೇಳ್ತಾರೆ ನಮಗೇನು ಆರೋಪ ಮಾಡ್ತಾರ್ರಿ, ಬೋಕ್ಸೋ ಕಾಯ್ದೆಯಡಿಯಲ್ಲಿ ಸಿಕ್ಕೊಂಡಿದ್ದಾರೆ ಒಬ್ಬ ಸಣ್ಣ ಹುಡುಗಿ ಜೊತೆಗೆ, ಮಕ್ಕಳ ಜೊತೆಗೆ ಅವ್ಯವಹಾರ ಮಾಡಿದ್ದಕ್ಕಾಗಿ ನಮ್ಮ ಯಡಿಯೂರಪ್ಪನವರು ನಮಗೆ ನೀವು ಹೇಳ್ತಾ ಇದ್ದಾರೆ ಅಂತೇಳಿ ಅವ್ರನ್ನ ಆರೋಪ ಮಾಡ್ತಾ ಇದ್ದಾರೆ. ಇವೆಲ್ಲ ಘಟನಾವಳಿಗಳು ಒಂದು ಕಡೆ ಆರ್ ಅಶೋಕ, ಇನ್ನೊಂದು ಕಡೆ ಸಿದ್ದರಾಮಯ್ಯ, ಯಡಿಯೂರಪ್ಪ, ಅದೇ ಕಾಲಕ್ಕೆ ನಮ್ಮ ಎಚ್ ಡಿ ಕೆ ಕುಮಾರಸ್ವಾಮಿಗಳು ಅವರು ಇನ್ನೊಂದನ್ನು ತೆಗಿತಾ ಇದ್ದಾರೆ. ಇಲ್ಲ ಯಾರೋ ಪ್ರಶ್ನೆ ಮಾಡ್ತಾರೆ ನಮ್ಮಂಥ ಪತ್ರಕರ್ತರು, ಅಲ್ಲ ರೀ ನೀವು ಅಧಿಕಾರಕ್ಕೆ ಬಂದ 5 ನಿಮಿಷದಲ್ಲಿ ಮೇಕೆದಾಟು ಈ ಒಂದು ಯೋಜನೆಗೆ ನಾನು ಒಪ್ಪಿಗೆ ಕೊಡಿಸ್ತೀನಿ, ಹಾಗೆ ಹೇಗೆ ಮಾತಾಡಿದ್ರಿ ಅಂತ. ಅದಕ್ಕೆ ಸಡನ್ನಾಗಿ ಎಚ್ಚರಿಕೆ ಅವರು ಉತ್ತರ ಕೊಡ್ತಾರೆ ಇಲ್ಲ ನೀವು ತಮಿಳ್ನಾಡನ್ನು ಒಪ್ಪಿಸ್ರಿ ಅಂತೇಳಿ. ಮತ್ತು ತಮಿಳ್ನಾಡು ಕರ್ನಾಟಕ ಇವೆರಡೂ ಒಪ್ಪಿಕೊಂಡ್ರೆ ಕೇಂದ್ರದ ಏನದು ಇಲ್ಲೇ ಪರ್ಮಿಷನ್ ಕೊಡುವಂಥದ್ದು ತೆಗೆದುಕೊಳ್ಳುವಂಥದ್ದು, ಇದನ್ನು ಹೇಳುವಂಥ ಅವಶ್ಯಕತೆ ಇದೆಯಲ್ಲ ಅಂತ ಎಚ್ಚರಿಕೆ ಅವ್ರು ಕೇಳಬೇಕಾಗ್ತದೆ. ಹಿಂಗೆ ಹಲವು ಸಮಸ್ಯೆಗಳ ಬಗ್ಗೆ ಹಲವಾರು ರೀತಿಯಾದಂಥ ಒಟ್ಟಿನಲ್ಲಿ ಎಸ್ಕೇಪಿಸಮ್ ತಪ್ಪಿಸ್ಕೊಂಡು ಹೋಗೋದು. ನಾ ಸುಳ್ಳಲ್ಲ, ನಾ ಕಾಳಲ್ಲ, ನೀ ಕಾಳ, ನೀ ಕಾಳಲ್ಲ ಅವ್ ನೀ ಸುಳ್ಳ, ಇದು ಸುಮ್ಮನೆ. ಈ ರೀತಿ ಹೊರಟಾಗ ಈ ರಾಜ್ಯದ ನಿಜವಾದ ಉನ್ನತಿ ಬೆಳವಣಿಗೆ ಉದ್ಯೋಗ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಅದಾನ ಅಂತ. ಯಾರೂ ಇಲ್ಲಿಯ ಗೌರ್ನೆನ್ಸ್ ಬಗ್ಗೆ, ಇಲ್ಲಿ ಆಡಳಿತದ ಬಗ್ಗೆ, ಇಲ್ಲಿ ಭ್ರಷ್ಟಾಚಾರದ ಬಗ್ಗೆ ಭ್ರಷ್ಟರೋದು ಹೇಳ್ತಾ ಇದ್ದಾರೆ. ಮತ್ತು ಯಾರೂ ಇವ್ರನ್ನೆಲ್ಲ ತನಿಖೆಗೂ ಹಾಕಿಸ್ತಾ ಇಲ್ಲ, ಮಾಡ್ತಲ್ಲ ಇಷ್ಟೆಲ್ಲ ಮಾಡೋಕ್ಕಿಂತಲೂ ವಿರೋಧ ಪಕ್ಷ ಅದರಲ್ಲೂ ನಮ್ಮ ಆರ್ ಅಶೋಕ್ ಅವರು ಯಾಕ್ರಿ ಇವ್ರನ್ನೆಲ್ಲ ಕೇಸ್ ಹಾಕಬಾರ್ದು, ಸಿದ್ದರಾಮಯ್ಯನವ್ರ ಮೇಲೆ ಕೋರ್ಟ್ ಮ್ಯಾಟ್ರ್ ಯಾಕೆ ಮಾಡಬಾರ್ದು, ಕೋರ್ಟ್ನದ ನ್ಯಾಯಂಗದಲ್ಲ ಅಲ್ಲೇ ಒಯ್ಲವರನ್ನು ಹಾಗೆ ಅಲ್ಲಿ ಎನ್ಕ್ವೈರಿ ಮಾಡಿಸ್ರಿ. ಇದು ದಾರಿಯುದ್ದಕ್ಕೂ ಬೀದಿಯುದ್ದಕ್ಕೂ ನಾವು ರಾಜಕೀಯ ಲಾಭ ಮಾಡ್ಕೊಳ್ಸಲು ಹೋದರೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಏನಾಗ್ತದಂತ. ಈಗಾಗಲೇ ಹಿಂದಿನ ಎಲ್ಲ ಸರ್ಕಾರಗಳು ಒಂದಲ್ಲ ಯಾವುದೇ ಇರ್ಬೋದು, ಕಾಂಗ್ರೆಸ್ಸಲ್ಲಿ, ಬಿ ಜೆ ಪಿ ಅಲ್ಲಿ, ಜೆ ಡಿ ಎಸ್ ಅಲ್ಲಿ, ಕರ್ನಾಟಕದ ಮಂಡಿಗಳ ಮುಂದೆ ಯಾವುದೇ ಸರ್ಕಾರ ಆದರೂ ಇವತ್ತಿನ ಎಲ್ಲ ಸಮಸ್ಯೆಗಳು ಇವರೆಲ್ಲರೂ ಕಾರಣೀಭೂತರಲ್ಲ. ಅಂದಿನಿಂದ ಇವತ್ತಿನವರೆಗೆ ಇವರೆಲ್ಲರೂ ಜನರಿಗೆ ಒಳ್ಳೇದು ಮಾಡ್ತೀನಿ ಹಾಗೆ ಹೀಗೆ ಮೆನಿಫೆಸ್ಟೊ ಕೊಡೋದು, ಆರಿಸಿ ಬರೋದು, ಆರಿಸಿ ಬಂದ ನಂತರ ಅದು ಮರೀತಾ ಹೋಗೋದು, ಯಾವ ಕ್ಷೇತ್ರದಲ್ಲಿ ಉದ್ಯೋಗದ ಅವನನ್ನು ಹೇಳೋ ಹಾಗಿಲ್ಲ. ಇದು ಇವತ್ತಂತೆ ಅದು ಮೇನಂತ ನೋವು ಭಯಂಕರ ಒಂದು ಉನ್ನತ ಮಟ್ಟಕ್ಕೆ ಹೋಗಿಬಿಟ್ಟದ ಒಬ್ಬರು ಟೀಕೆ ಮಾಡುವಂಥದ್ದು. ಬಟ್ ಇವ ಅವನು ಇವತ್ತು ಕೋರ್ಟ್ ಮ್ಯಾಟ್ರು ಆಗುವುದಿಲ್ಲ, ಇವ್ರಿಗೆ ಯಾರು ಶಿಕ್ಷಣ ಆಗುವುದಿಲ್ಲ. ಟೀಕೆ ಇವತ್ತು ಮಾಡೋದು ನೋಡಿದರೆ ಇವರೆಲ್ಲರೂ ಜೈಲಿರಬೇಕಾಗಿದೆ, ಎಲ್ಲರೂ ಪ್ರತಿಯೊಬ್ಬರೊಬ್ಬರಲ್ಲ. ಯಾಕೆಂತಂದರೆ ಆ ರೀತಿ ಅಂತ ಟೀಕೆ ಒಬ್ಬರಿಬ್ಬರು ಮಾಡ್ತಾ ಇದ್ದಾರೆ, ಮೊದಲು ಯಾರು ನಡುಗು ಹೊಂದಾಣಿಕೆಯಲ್ಲ. ಇವತ್ತು ಅನಿವಾರ್ಯ ಆಗಿದೆ ಎಚ್ ಡಿ ಕುಮಾರಸ್ವಾಮಿಗಳಿಗೆ ಬಿ ಜೆ ಪಿಯಿಂದ ಹೊಂದಾಣಿಕೆ ಮುಕ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಅನಿವಾರ್ಯ ಆಗಿದೆ ಇವತ್ತು ಡಿ ಕೆ ಶಿವರ್ಜಿ ಹೊಂದಾಣಿಕೆ ಮುಕ್ಕೊಂಡು ಹೊಂಟಿದ್ದಾರೆ. ಡಿ ಕೆ ಸಿ ಮತ್ತು ಸಿದ್ದರಾಮಯ್ಯವರಿಗೆ ಟಗ್ ಆಫ್ ವಾರ್, ಅವರಿಂದ ಗುಂಪು, ಇವರಿಂದ ಗುಂಪಾದ, ಅವರಿಂದ ಒಂದು ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ತಯಾರಿಲ್ಲ, ಗ್ಯಾರಂಟಿನೂ ಕೊಡ್ತಾ ಇದ್ವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಯಾರು ದುಡ್ಡ ನಮ್ಮ ಟ್ಯಾಕ್ಸ್ ದುಡ್ಡು ಅಡ್ಡಿ ಇಲ್ಲ, ಅದನ್ನ ಮಾಡ್ತಾ ಇದ್ದಾರಪ್ಪ, ಒಂದು ಸ್ವಲ್ಪ ಕೆರೆಯ ನೀರಿನ ಕೆರೆ ಚಿಲ್ಲಿ ಪುರೇ ಪಡ್ಕೊಳ್ತಾರೆ ಮಾಡಲಿಕ್ಕೆ ಅಂತ ಸಮಾಧಾನ ಮಾಡ್ಕೋಬೋದು. ಆದರೆ ಇದು ಉದ್ಯೋಗ ಸೃಷ್ಟಿಗೆ ಏನದ ರೀ, ಯಾಕಂದರೆ ಇದು ಮತ್ತು ಮತ್ತು ಕೇಳಬೇಕಾದ ಪ್ರಶ್ನೆ ಏನಪ್ಪ ಅಂತಂದ್ರೆ ಈ ಒಂದು ನೆಲೆಯಲ್ಲಿ ಇವ್ರು ತಿಕ್ಕಾಟ ಮಾಡೋದು ನೋಡಿದಾಗ ಇವರು ಈ ರಾಜ್ಯನ ಉಳಿಸಿ ಬೆಳೆಸುವಲ್ಲೇ ಒಂದು ಸ್ವಲ್ಪ ಏನಾದರೂ ಕೊಡಲಿಕ್ಕೆ ಸಾಧ್ಯ ಅಲ್ಲ ಅಂತ. ಯಾಕಂದರೆ ಮುಖ್ಯವಾಗಿ ಬೇಕಾಗಿದ್ದು ಈ ರಾಜ್ಯಕ್ಕೆ ಉದ್ಯೋಗ, ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಬೇಕು. ಇದನ್ನು ಕೊಡೋರು ಯಾರು, ಆ ದಿಸೆಯಲ್ಲಿ ಏನು ಮಾಡ್ತಾ ಇದ್ದಾರೆ, ಆ ದಿಸೆಯಲ್ಲಿ ಏನೂ ಇಲ್ಲ ರೀ. ಎದ್ದ ತಕ್ಷಣ ಪತ್ರಿಕೆಗಳು ನೋಡಿದ್ರೆ ಏನಪ್ಪ ಅಂದ್ರೆ ಇವರ ಜಗಳಾಟ, ಇವರು ಕೆಸರೆರಚಾಟ. ಹೌದಪ್ಪ, ದಲಿತರ ಭೂಮಿ ಅವ್ರು ತೊಗೊಂಡಿದ್ದಾರೆ ಇಲ್ಲೋ, ಇನ್ನೊಂದು ಡಾಕ್ಯುಮೆಂಟ್ಸ್ ಇದ್ದಾವೆ ಇಲ್ಲೋ, ಕೋರ್ಟ್ ಮ್ಯಾಟ್ರ್ ಮಾಡಾಕ್ರಿ ಅದನ್ನು, ಕೋರ್ಟ್ ಹೇಳಿದ್ರೆ ಅವ್ರು ನಾವು ಯಾಕೆ ಕೋರ್ಟ್ ತೊಳೋದಿಲ್ಲ, ಅದನ್ನು ಎನ್ಕ್ವೈರಿ ಮಾಡೋದಿಲ್ಲ, ಕೋರ್ಟ್ ತೊಗೊಂಬರ್ರಿ ಇಲ್ಲ ರಾಜ್ಯಪಾಲರು ಕೊಟ್ಟಿವಿ ಅವರು ಹೋಗ್ಬೇಕು, ರಾಜ್ಯಪಾಲರು ಕಳಿಸಲ್ಲ, ಕೋರ್ಟ್ ಮ್ಯಾಟ್ರ್ ಮಾಡಲಿಲ್ಲ ಅದನ್ನು, ತಾವು ಎನ್ಕ್ವೈರಿ ಮಾಡಿದ್ದು ಕೋರ್ಟ್ಗೆ ಹಾಕಿ ಬಿಡಲಿ, ಕೋರ್ಟ್ ಏನು ಡಿಸಿಷನ್ ತೊಳೆದು ತೊಳೆದು. ಅದೇ ಕಾಲಕ್ಕೆ ಈಗಾಗಲೇ ನಮ್ಮ ಯಡಿಯೂರಪ್ಪ ಬಗ್ಗೆ ಸಾಕಷ್ಟು 20-21 ಕೇಸ್ಗಳಿದ್ದಾವೆ ಅವ್ರ ಮೇಲೆ, ಇಲ್ಲಂತಲ್ಲ ರಾಜಕೀಯದಲ್ಲಿ ಇರೋ ನಾವು
ಕೋರ್ಟ್ ಮಾಡಿದ್ರೆ ಕೋರ್ಟ್ ಏನು ಮಾಡ್ತದೆ ನೋಡೋದನ್ನು, ಅದಕ್ಕೆ ನೀವು ಫೀಡ್ ಮಾಡಿರೋ ಅದನ್ನು ಕೋರ್ಟ್ ಕೂಡ ನ್ಯಾಯಾಂಗದ ಉದ್ಯೋಗ ಏನಪ್ಪ ಅಂದರೆ ಇವು ನ್ಯಾಯಗಳನ್ನು ಬಗೆಹರಿಸೋದನ್ನು, ಅನ್ಯಾಯಗಳನ್ನು ಬಗೆಹರಿಸೋದನ್ನು ಅದ್ರ ಉದ್ಯೋಗ ಆಗ್ಯದ. ಇದನ್ನು ಜನರ ಮುಂದೆ ಹೇಳಿ ಜನರ ಮುಂದೆ ಜನರ ತೀರ್ಪು ಕೊಡಲಿ ಅಂತಂದ್ರೆ ಜನರು ಯಾವಾಗ ಕೊಡೋರು ತೀರ್ಪ? 5 ವರ್ಷಕ್ಕೊಮ್ಮೆ ಕೊಡೋರು. ಈಗಾಗಲೇ 1 ವರ್ಷ ಆಗಿದೆ, ಇನ್ನೂ 4 ವರ್ಷ ಆಗಬೇಕು. ಅದು ಅಷ್ಟೊಳಗೆ ನಿಲ್ಲುವಂಥ ತಾಳ್ಮೆ ಬಿ ಜೆ ಪಿಗಳಿಗಿಲ್ಲ, ಜೆ ಡಿ ಎಸ್ಗೂ ಇಲ್ಲ. ಅದೇ ರೀತಿ ಇವ್ರಿಗೂ ಆ ತಾಳ್ಮೆ ಇಲ್ಲ, ಇಬ್ಬರಿಗೂ ತಾಳ್ಮೆ ಇರ್ಗೆ. ಇವರು ಇವರು ಅಂದರು ಏಯ್ ಇಲ್ಲ ನಾವೊಂದು ಪಾದಯಾತ್ರೆ ಮಾಡ್ತೀವಿ ಅಂದ್ಕೊಂಡು ಜನಾಂದೋಲನ ಶುರು ಮಾಡಿಬಿಟ್ರು. ಇವ್ರು ಯಾರೇ ಜನಾಂದೋಲನ ಮಾಡಲಿಕ್ಕೆ? ಸರ್ಕಾರ ಇವ್ರದ ಆಂದೋಲನ ಯಾಕೆ ಮಾಡ್ತಾರೆ? ಯಾರು ಈ ಪಾದಯಾತ್ರೆ ಮಾಡ್ತಾಯಿದ್ದೆ ಅಂದರೆ ಅವರು ಸಾರ್ವಜನಿಕವಾಗಿ ಏನಪ್ಪ ತೊಂದರೆ ಕೊಡ್ತಾಯಿದ್ರೆ, ಅದನ್ನು ಹಾನಿ ಆಗ್ತಾಯಿದ್ರೆ ಅವ್ರನ್ನ ಕೋರ್ಟ್ ಮೆಟ್ರಲ್ ಮಾಡಿ ಕೋರ್ಟಿಗೆ ಇಳಿರಿ ಅವರನ್ನು. ಸರ್ಕಾರಕ್ಕೆ ಅದ್ರಲ್ಲಿ ಹಾಕೋದು, ಕೋರ್ಟ್ ಡಿಸಿಷನ್ ತೊಗೊಳ್ತದೆ. ಈ ಪಾದಯಾತ್ರೆ ಅನ್ಯಾಯಪೂರ್ಣದ, ಅವ್ರದ್ದೇನು ಡಿಮಾಂಡ್ ಅದ ಕೋರ್ಟಿಗೆ ಹೋಗಲಿ ಅಂತ ಹೇಳಿ ಜನಜೀವನಕ್ಕೆ ಅಸ್ತವ್ಯಸ್ತ ಮಾಡೋದ್ರಲ್ಲಿ ಏನದ? ಮತ್ತು ಇದರಿಂದ ಎಷ್ಟು ಹಾನಿ ಇಲ್ಲಮ್ಮ ಈ ಒಂದು ಟ್ಯಾಕ್ಸ್ ತುಂಬಂಥ ಜನರಿಗೆ. ಈ ಪಾದಯಾತ್ರೆ ಸುಮ್ಮನೆ ಆಗುವುದಿಲ್ಲ, ಇದಕ್ಕೆ ಸಾಕಷ್ಟು ಖರ್ಚು ಬರ್ತದೆ. 100 ಕೋಟಿ ರೂಪಾಯಿಗಳು ಇಬ್ಬರು ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯ ದಿನದ ಖರ್ಚು ನಾವು ಲೆಕ್ಕ ಹಾಕಿದಾಗ ಒಂದು ಮನುಷ್ಯ ಒಂದು ದಿನ ಧಾಡ್ತಾರಪ್ಪ ಅಂದರೆ ಇವತ್ತು 500 ಹಿಡಿದ್ರು ಸಹಿತ ಇಲ್ಲಿ ಎಷ್ಟು ಜನ ಕೊಡ್ತಾ ಇದ್ದಾರೆ? ಅವರಿಗೆಲ್ಲ ಊಟ ವಸತಿ ಓಡಾಟ ಖರ್ಚ ಸ್ಟೇಜ ಇವೆಲ್ಲ ಹಾಕ್ಬೇಕಲ್ರಿ. ಯಾರು ದುಡ್ಡದು? ಸರ್ಕಾರ ಯಾರದು? ನಮ್ಮ ಜನಸಾಮಾನ್ಯ ನಾವು ಜನನೂ ಕೇಳ್ತಾ ಇಲ್ಲ. ಅದೇನು ಇರಲಿ, ಯಾವ ಹಂತಕ್ಕೆ ಬಂದಿದ್ದಪ್ಪ ಅಂದರೆ ಇವತ್ತು ಈ ದಲಿತರ ಜಮೀನಲ್ಲಿ ಸಿಎಂ ಪಾಲ ತೊಗೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಇವ್ರು ಮಾಡ್ತಾ ಇದ್ದಾರೆ. ಹೌದು, ದಲಿತರ ಭೂಮಿ ಆದರೆ ಇದನ್ನು ಕೋರ್ಟ್ ಮ್ಯಾಟರ್ ಮಾಡಿಸಿಂದ ಪ್ರೂವ್ ಮಾಡಿಸೋಕ್ಕಿರಲ್ಲ. ಅದನ್ನು ಎನ್ಕ್ವೈರಿ ನೀವು ಮಾಡಿಸ್ರಿ, ಕೋರ್ಟ್ ಎನ್ಕ್ವೈರಿ ಮಾಡಿಸ್ತದಲ್ಲ ಮಾಡೋದಲ್ಲ. ಅದೇ ಕಾಲಕ್ಕೆ ನಮ್ಮ ಸಿಎಂ ಸಿದ್ದರಾಮಯ್ಯನವರಾದ ಸಹಿತ ಈ ವಿಷಯವನ್ನು ಈಗಾಗಲೇ ನಮ್ಮ ನ್ಯಾಯಾಧೀಶರೊಬ್ಬರು ಕೊಟ್ಟಿದ್ದಾರೆ, ದೇಸಾಯಿ ಅವರು ಕೊಟ್ಟಿದ್ದಾರೆ. ಅದು ಇವರು ನಂಬಲಿಕ್ಕೆ ಯಾರಿಲ್ಲ, ಬಿ ಜೆ ಪಿಗರು ಇಲ್ಲ, ಅದು ನಂಬಿಕೆಗೆ ಯಾರಲ್ಲ. ತಮ್ಮ ಬೇಕಾದಾಗ ರಿಪೋರ್ಟ್ ಭರಿಸ್ಕೊಳ್ತಾರೆ, ಮತ್ತು ಯಾರು ಭರಿಸ್ಕೊಂಡಿರಲಿಲ್ಲ. ಇಷ್ಟರೊಳಗೆ ಇವರೆಲ್ಲರೂ ಮಾಡಿದ ತಪ್ಪುಗಳನ್ನು ನಿಜವಾದ ತನಿಖೆ ಆಗಿದ್ದರೆ ಯಾರೊಬ್ಬರು ಹೊರಗೆ ಇರ್ತಾರಲ್ಲ, ಎಲ್ಲರೂ ಜೈಲೊಳಗೆ ಇರುವಂಥ ಪ್ರಸಂಗ. ಆರ್ ಅಶೋಕ್ ಮೇಲೆ ಸಾಕಷ್ಟು ಆರೋಪಗಳಿದ್ದಾವೆ, ಎಚ್ ಡಿ ಕುಮಾರಸ್ವಾಮಿಗಳು ಸಾಕಷ್ಟು ಆಸ್ತಿ ಆರೋಪಗಳಿದ್ದಾವೆ. ಎಚ್ ಡಿ ಕುಮಾರಸ್ವಾಮಿಗಳ ಮೇಲೆ ಕೆಲವೊಬ್ಬರು ಆರೋಪ ಮಾಡ್ತಾರೆ, ನಮ್ಮ ಕರ್ನಾಟಕದ 3 ಬಜೆಟ್ ತಕ್ಕ ಆಸ್ತಿ ಮಾಡಿದ್ದಾರೆ ರೀ, 11 ಲಕ್ಷ ಕೋಟಿ ಏನೋ ಮಾತಾಡ್ತಾರೆ ರೀ ಎಲ್ಲರೂ. ಅಲ್ಲ ಮಾತಾಡೋದನ್ನು ಯಾಕಪ್ಪ ಎನ್ಕ್ವೈರಿ ಮಾಡಿಸ್ಬಾರ್ದು? ಇವರೆಲ್ಲರೂ ಎನ್ಕ್ವೈರಿ ಮಾಡೋದಕ್ಕೆ ಅರ್ಹದಾರ, ಇವರೆಲ್ಲರೂ ಮಾಡಿಸಲೇಬೇಕು. ಇವನ್ ನಮ್ಮ ಸಿದ್ದರಾಮಯ್ಯನವ್ರು ಹುಡುಕೊಂಡು ಆಗಲಿ, ಅದಕ್ಕೆ ನ್ಯಾಯಾಂಗ ಪೂರ್ಣ ಸ್ವಂದ ಕೊಟ್ಟರೆ ಅದಕ್ಕೊಂದು ಸ್ವಾಯತ್ ಸಂಸ್ಥೆ ಅದ ಈಗಾಗಲೇ. ಆದರೂ ಅದು ಹಸ್ತಕ್ಷೇಪಗಳಾಗ್ತಾಯಿತ್ತು ಕಳೆದ ಹಲವಾರು ವರ್ಷಗಳಿಂದ, ಅದರಲ್ಲೂ ಈ ಕಳೆದ 10 ವರ್ಷಗಳಂತೂ ಭಾಳಷ್ಟು ಆಗಿದೆ, ಮಿತಿ ಮೀರಿದೆ. ಅದಕ್ಕೆ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಒಂದು ತಮ್ಮನ್ನು ಹಿಡಿದುಕೊಂಡು ಎಲ್ಲರಿಗೂ ತನಿಖೆ ಆಗಲಿ, ತನಿಖಾ ದೇಶ ಆಗಲಿ, ಈಗ ದೇಶ ಮಾಡಿಸಿದಾರೆ ಮೊಡಾ ಸಲುವಾಗಿ ಆಯಿತು, ಮುಂದೆ ವಾಲ್ಮೀಕಿ ಸಲುವಾಗಿ ಎಸ್ ಐ ಟಿ ನೇಮಿಸಿದಾರೆ, ಇವೆರಡರ ನಂಬಿಕೆ ಇಲ್ಲ ಅಂತಂದರೆ ಹೈಕೋರ್ಟು ಸುಪ್ರೀಂ ಕೋರ್ಟ್ಗೆ ಹೋಗಿ ನಮ್ಮ ಬಿ ಜೆ ಪಿಗರು ಇವತ್ತರ ಮೇಲೆ ನೋಡಿ ಸಿ ಬಿ ಐ ಇವತ್ತು ಇಡೀ ತನಿಖೆಗೆ ಮುಂದಾಗಲಿ, ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕು ಕೊಡಲಿಲ್ಲ, ಯಾಕೆ ನ್ಯಾಯಾಂಗ ಒಳ್ಳೆ ಅಂತಂದ್ರೆ ಮಾಡಲಿಕ್ಕೆ. ಹೌದು, ನ್ಯಾಯಾಂಗಕ್ಕೆ ಭಾರ ಆಗಲಿಕ್ಕೆ ಅವ್ರಿಗೆ ಭಾಳ ಬೀಳಕತ್ತದ, ಮತ್ತು ಈಗ ಸಾಕಷ್ಟು ಆದ್ರೂ ಆರೋಪ ಇದ್ದಾವೆ ನ್ಯಾಯಾಂಗದ ಮೇಲೆ, ಇವತ್ತು ಕೊಟ್ಟಂಥದ್ದು ಎಷ್ಟೋ ದಿನ ಹೋಗ್ತದೆ ಅಂತ. ಅದು ಆದರೆ ಅಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಮೊದಲು ನ್ಯಾಯಾಂಗಕ್ಕೆ ಸಫಿಷಿಯಂಟ್ ಸಿಬ್ಬಂದಿಗಳನ್ನು ಅಂದರೆ ನ್ಯಾಯಾಧೀಶರನ್ನು ಒದಗಿಸ್ರಿ. ಎಷ್ಟು ಜಗ್ಗ ನಾವು ಎಷ್ಟು ಮಟ್ಟಿಗೆ ಎಷ್ಟು ಕ್ವಿಕ್ ಆಗಿ ರಿಸಲ್ಟ್ ಕೊಡೋಕ್ಕೆ ಸಾಧ್ಯ ಇದೆ ಅನ್ನೋದಕ್ಕಾಗಿ. ಯಾಕಂದ್ರೆ ಪಾಪ ಅಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ತೆಗೆದುಕೊಳ್ಳ್ರಿ ನೀವು. ಈ ನ್ಯಾಯಾಂಗದಲ್ಲಿ ವಿಶೇಷ ಭಾಳಷ್ಟು ಜಡ್ಜಸ್ ಕಡಿಮೆ ಇರೋದ್ರಿಂದ ಸರಿಯಾದ ಸಮಯಕ್ಕೆ ಸರಿಯಾಗಿ ನಿರ್ಧಾರ ಬರೋದಿಲ್ಲ. ಇದೊಂದು ದೊಡ್ಡ ಏನಪ್ಪ ಅಂದ್ರೆ ದೊಡ್ಡ ದೋಷ ಆಗಿದೆ. ಇದನ್ನು ಸ್ವತಃ ಸಿ ಜೆ ಐ ನಮ್ಮ ಚಂದ್ರಚೂಡ್ ಅವರು ಹೇಳಿದ್ದಾರೆ ಸಾಕಷ್ಟು ಸಲ, ನಮಗೆ ಜಲ್ದಿ ನ್ಯಾಯಾಧೀಶನ ತುಂಬ್ರಿ ಎಲ್ಲ ಪೋಸ್ಟ್ಗಳನ್ನ ಹಾಕ್ರಿ ಅಂತ. ಅದನ್ನು ಇವ್ರು ಮಾಡಲಿಕ್ಕೆ ಎಲ್ಲದಿರೋದು ಕೇಂದ್ರದಲ್ಲೇ ಮತ್ತು ರಾಜ್ಯ ಸರ್ಕಾರಗಳಲ್ಲೇ ಇವ್ರು ಮಾಡಬೇಕಲ್ಲ, ಅದನ್ನು ಪೇಮೆಂಟ್ದು ಇವ್ರು ಮಾಡಿ ಕೊಡಬೇಕಲ್ಲ, ಅಲ್ಲಿ ವರ್ಕ್ ಮಾಡೋಕ್ಕೆ ಸಫಿಷಿಯಂಟ್ ಮಂದಿ ಇರಬೇಕಲ್ಲ, ಜನ ಇರಬೇಕಲ್ಲ, ನ್ಯಾಯಾಧೀಶರು ಇರಬೇಕಲ್ಲ, ಅದನ್ನು ಮಾಡ್ತಾ ಇಲ್ಲ. ಮತ್ತು ಅದೇ ಕಾಲಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಎಷ್ಟು ಸಫಿಷಿಯಂಟ್ ಬೇಕೋ ಅಷ್ಟು ಇಲ್ಲ, ಕಂದಾಯ ಇಲಾಖೆಯಲ್ಲೂ ಇಲ್ಲ, ಪಿ ಡಬ್ಲ್ಯೂಲ್ಲೂ ಇಲ್ಲ. ಇವರು ಎಲ್ಲ ಕಾರ್ಯಕ್ರಮ ನಡೆದ್ಬಿಟ್ಟಿದ್ದಾರೆ, ಒಟ್ಟು ಮುಂದೆ ಉಳ್ಕೊತ ಹೋಗುವಂಥದ್ದು. ಹೀಗಾಗಿ ನ್ಯಾಯದ ನಿರ್ಧಾರ ಬರೋದು ಲೇಟ್ ಆಗಲಿಕ್ಕೆ ಹತ್ತದ್ರಿ, ಅದಕ್ಕೆ ನ್ಯಾಯಾಂಗ ಲೇಟ್ ಮಾಡ್ತದ್ರಿ. ಇಷ್ಟು ಮುಗಿಲಿಲ್ಲ ಅದು, ಅದರಿಂದ ಅದಕ್ಕೆ ಸಫಿಷಿಯಂಟ್ ಕೊಡಬೇಕಲ್ಲ, ಕೊಟ್ಟು ಮಾತು ಕೇಳುವಂಥದ್ದು. ನಾವು ಎಲ್ಲಿವರೆಗೆ ಅವ್ರಿಗೆ ಸಫಿಷಿಯಂಟ್ ನಾವು ಏನು ಕೊಡಬೇಕಾಗಿದೆ ಕೊಡಲಿಲ್ಲ ಅಂದರೆ ಅವ್ರು ನಾವು ಏನು ಕೇಳಲಿಕ್ಕೆ ಸಾಧ್ಯ ಇದೆ? ಇವೆಲ್ಲ ಮೂಲಭೂತ ಚರ್ಚೆಗಳು ಇವತ್ತು ನಾವೆಲ್ಲ ನಮ್ಮ ಪತ್ರಕರ್ತರು ಮಾಡಬೇಕಾಗಿದ್ರಿ. ಇವತ್ತು ಇವನು ಬೀದಿ ಮೇಲೆ ಅಡ್ಡಾಡಕ್ಕೆ ಬಿಡೋ ಅವಶ್ಯಕತೆಯೇ ಇಲ್ಲ. ಇವ್ರ ಬಗ್ಗೆ ಸಾಕಷ್ಟಿಕೆ ರೂಪದಲ್ಲಿ ಮಾತಾಡಬೇಕಾಯ್ತು. ನಮ್ಮವರೆಲ್ಲರೂ ಮಾತಾಡ್ತಾರಲ್ಲ, ಇವ್ರಿಗೂ ಸುದ್ದಿಗಳು ಬೇಕಷ್ಟ, ಅಡ್ವರ್ಟೈಸ್ಗಳು ಬೇಕಷ್ಟ. ಆದರೆ ಈ ಎಲ್ಲ ದುಡ್ಡು ಯಾರಿಂದಪ್ಪ? ಜನಸಾಮಾನ್ಯರಿಂದ. ಅವು ಇವತ್ತು ಮಾರ್ಕೆಟ್ ಹೆಚ್ಚಾಗಲಿಕ್ಕೆ ಅದಕ್ಕೆ ತುಟ್ಟಿ ಆಗಲಿಕ್ಕೆ, ಶಿಕ್ಷಣ ಸಿಗ್ತಾಯಿಲ್ಲ, ಆರೋಗ್ಯ ಸಿಗ್ತಾಯಿಲ್ಲ,
ಯಾಕಂದ್ರೆ ಫಾಲ್ತು ಇಂಥ ಖರ್ಚುಗಳಾಗ್ತದೆ ಅಡ್ವರ್ಟೈಸ್ಗೂ ಮತ್ತೆದಕ್ಕೂ ನೋಡಿದ್ರೆ ನೀವು ಈ ಕಳೆದ ಒಂದು 8 ದಿನಗಳಿಂದ ಏನು ಶುರುವಾಗಿದೆ ಇದು ಪಾದಯಾತ್ರೆ ಮತ್ತು ಆಂದೋಲನ, ಎಷ್ಟು ಅಡ್ವರ್ಟೈಸ್ಮೆಂಟ್ಗಳು ಪತ್ರಿಕೆಗಳು, ಯಾವ ಪತ್ರಿಕೆ ಹೊಟ್ಟಿಂತೂ ಹೊಟ್ಟಿಲ್ಲ ಮಾಡಲಿ. ಆದರೆ ಈ ಅಡ್ವರ್ಟೈಸ್ಗಳಿಂದ ದುಡ್ಡು ಯಾರದಪ್ಪ ಅಡ್ವರ್ಟೈಸ್ದು, ಜನಸಾಮಾನ್ಯರದು, ಅಂದಾಗ ಸಹಜವಾಗಿ ಮಾರ್ಕೆಟ್ ರೇಟ್ ತುಟ್ಟಿ ಆಗ್ತದೆ. ಈಗೇನೋ ಸರ್ಕಾರಿ ನೌಕರರು ಏನಪ್ಪ ಸ್ಟ್ರೈಕ್ ಮಾಡ್ತಾರೆ, ಇನ್ನೆಲ್ಲ ಬಂದ್ ಮಾಡ್ತಾರೆ ಅಂತ ತಿಳ್ಕೊಂಡು ಅದು 24 ಪ್ರೆಷರ್ ಬರ್ತದೆ ತಿಳ್ಕೊಂಡು ಅಮ್ಮ ನೀನು ಸರ್ಕಾರಿ ನೌಕರಿ ಪೇಮೆಂಟ್ ಹೆಚ್ಚು ಮಾಡಿದ್ರಿ, ಅಡ್ಡಿಯಲ್ಲ ಭಾಳ ಸಂತೋಷ ಮಾಡ್ರಿ. ಆದರೆ ಆ ಸರ್ಕಾರಿ ಅಧಿಕಾರಿಗಳು ಇವತ್ತು ಭ್ರಷ್ಟ ಇಲ್ಲ, ಏನು ಭ್ರಷ್ಟಾಚಾರ ನಿಂತೇನೆ ಅವ್ರು ಪೇಮೆಂಟ್ ಹೆಚ್ಚು ಮಾಡಿದ್ರೆ, ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡೋದಿಲ್ಲ, ಇದು ವಿಚಿತ್ರ ಅಂದರೆ ಈ ದೇಶದ. ಆ ಪ್ರಶ್ನೆ ಬಂದಾಗ ಸಹಜ ಮತ್ತೆ ಅಧಿಕಾರಿಗಳು ಹೇಳ್ತಾರೆ, ಇಲ್ಲಿ ಸಿಬ್ಬಂದಿ ಕೊರತೆ ಇದೆ ನಮ್ಮ ಮಾಡಲಿಕ್ಕೆ ಸಾಧ್ಯ ಬರ್ತಾ ಡಿಪಾರ್ಟ್ಮೆಂಟ್ ಹೋಗ್ರಿ, ನೀವು ಯಾರನ್ನೋ ಹೈರ್ ಅಥಾರಿಟಿ ಕೇಳಿ ಮಾತಾಡ್ತಾರೆ, ಅವ್ರ ಜೊತೆಗೆ ತಹಸೀಲ್ದಾರ್ ಆಫೀಸರ್, ತಹಸೀಲ್ದಾರನ್ನ ಕೇಳಿರಿ, ಬಿ ಡಿ ಓನ ಕೇಳಿರಿ, ಮತ್ತೆ ಅವ್ನು ಕೇಳಿ ಡೆವಲಪ್ಮೆಂಟ್ ಆಫೀಸರ್ನ ಅಥವಾ ನೀರಾವರಿ ಇಲಾಖೆಗೆ ಹೋಗ್ರಿ, ಅಲ್ಲಿ ಕೇಳಿರಿ, ಎಲ್ಲಿ ಹೋದರೂ ಇಲ್ಲಿ ಇನ್ಸಫಿಷಿಯೆಂಟ್ ಸಿಬ್ಬಂದಿ ಅಂತ ಹೇಳುವಂಥ ಶುರುವಾಗಿ ಬಿಡ್ತಾವೆ. ಅಲ್ಲೂ ನ್ಯಾಯ ಸರಿಯಾದ ಟೈಮ್ಗೆ ಕೆಲವು ಸರಿಯಾದ ಟೈಮ್ಗೆ ಆಗ್ತಾಯಿಲ್ಲ. ಇಂಥ ಒಂದು ಈ ಗೊಂದಲ ಸಂದರ್ಭದಲ್ಲಿ ಜನಸಾಮಾನ್ಯ ನಾವು ಪ್ರಶ್ನೆ ಮಾಡಬೇಕಾಗಿದೆ, ಇದು ಇವತ್ತು ಸ್ಟ್ರೈಕ್ ಮಾಡೋದು ಯೋಗ್ಯ ಅದ. ಏನಪ್ಪ ಜನಸಾಮಾನ್ಯರ ಬಳತನ ಸಲುವಾಗಿ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ, ಅದು ಭ್ರಷ್ಟಾಚಾರದ ಕೋರ್ಟ್ ಮ್ಯಾಟರ್ ಮಾಡಿರಿ, ಕೋರ್ಟ್ ಮ್ಯಾಟರ್ ಮಾಡಿರಿ, ಕೋರ್ಟ್ಗೆ ನ್ಯಾಯಾಧೀಶರು ಒದಗಿಸ್ರಿ, ಅವ್ರು ಮಾಡ್ತಾರೆ ತಮ್ಮ ಕೆಲಸ ಮಾಡ್ತಾರೆ ಅವರು. ಅದು ಸ್ವಾಯತ್ತ ಸಂಸ್ಥೆ ಇರೋದ್ರಿಂದ ಅದು ಹಸ್ತಕ್ಷೇಪ ಮಾಡಲಿಕ್ಕೆ ಹೋಗ್ಬೇಡ್ರಿ ಯಾರು, ಎಲ್ಲರೂ ಅಷ್ಟೆ. ಮೋದಿಯವರು ಹಾಕುವ ಹಸ್ತಕ್ಷೇಪ ಮಾಡೋ ಅವಶ್ಯಕತೆ ಇಲ್ಲ, ರಾಹುಲ್ ಅವರು ಹಾಕುವ ಇಲ್ಲ, ಇವತ್ತು ಸಿದ್ದರಾಮಯ್ಯ ಇಲ್ಲ, ಯಾರೂ ಇಲ್ಲ, ಅವ್ರು ಯಾರು ಹಸ್ತಕ್ಷೇಪ ಮಾಡುವಂಗಿಲ್ಲ ನ್ಯಾಯಾಂಗದಲ್ಲಿ. ಇದು ಮೊದಲ ಕಟ್ಟುನಿಟ್ಟಿನಿಂದ ಆಯ್ತಂದ್ರೆ ಇವೆಲ್ಲ ಸಮಸ್ಯೆಗಳು ಉತ್ತರ ಅದಾವ್ರಿ. ಹೌದಪ್ಪ, ಇದು ದಲಿತರ ಭೂಮಿ ಅನ್ನೋದಕ್ಕೆ ಇವತ್ತು ಇದಲ್ಲ ಅಂತ ನಮ್ಮ ಇವರು ಹೇಳ್ತಾರೆ, ಸಿದ್ದರಾಮಯ್ಯನವರು ಇದು ಹೌದು ಅಂತ ಆರು ಶೋಕ್ ಅವ್ರು ಹೇಳ್ತಾರೆ ಅಂದಾಗ ಇದನ್ನು ಡಿಸೈಡ್ ಮಾಡೋರು ಯಾರ ನ್ಯಾಯಾಂಗ? ಜನಕ್ಕೆ ಇದೆಲ್ಲ ಗೊತ್ತಾಗೋದಿಲ್ಲ, ಜನ ನಿರ್ಧಾರ ಮಾಡ್ತಾರೆ ಇದನ್ನು, ಇದು ಮೂಲಭೂತ ಪ್ರಶ್ನೆ. ಅದು ಈಗ ಇದೆಲ್ಲ ನಡೆದಾಗ ಇದಕ್ಕೆ ಮೂಲ ಕಾರಣೀಕರ್ತರು ಯಾರಪ್ಪ ಎಷ್ಟು ದುಂಡು ಹೇಳೋದಕ್ಕೆ ಅಂತಂದಾಗ ಟಿ ಜೆ ಅಬ್ರಾಹಿಮ್ ಅಣ್ಣವ್ರು ಇದೆಲ್ಲ ಮಾಡಿದರು, ಅದಕ್ಕೆ ಅದನ್ನು ರಾಜ್ಯಪಾಲರು ನೋಟಿಸ್ ಕೊಟ್ಟರು ಅಂತ. ಈಗ ನಾವು ಏನು ಮಾಡಬೇಕಪ್ಪ ಅಂದಾಗ, ಈಗ ಅವರು ಕಾಂಗ್ರೆಸ್ಸಿಗರು ಮಾಡಿರೋ ಅಥವಾ ನಿಜವಾಗಿ ಅವರು ಇದ್ದಾರೋ, ಬ್ಲ್ಯಾಕ್ ಮೇಲರ್ ಅದಾರಪ್ಪ ಅವರು ಅನ್ನೋಂತ ಒಂದು ಕೇಸನ್ನು ರೆಡಿ ಮಾಡಿದ್ದಾರೆ. ಯಾಕಂದರೆ ಅದು ಬಂದದ ಇರಬಹುದಿಲ್ಲ ಅಂತಲ್ಲ, ಯಾಕಂದರೆ ಇವತ್ತು ಅನೇಕ ಸಾಮಾಜಿಕ ಕಾರ್ಯಕರ್ತರು ಅನ್ನುವಂಥ ಹೆಸರಿನಲ್ಲೇ ಅಥವಾ ಒಂದು ಸಮಾಜಕ್ಕೆ ಒಳ್ಳೇದು ಮಾಡ್ತಾರೆ ಅನ್ನೋ ಹೆಸರಿನಲ್ಲೇ ಒಂದು ಸಂಘಟನೆಗಳನ್ನ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದನ್ನು ನಾವು ನೋಡ್ತಾ ಇದ್ವಿ ಇವತ್ತು. ಅದರಿಂದ ತಮ್ಮ ಕೇಸ್ ವೀಕ್ ಆಗಿರೋ ಅನ್ನೋದು ಇರ್ಬೋದು ಸಿದ್ದರಾಮಯ್ಯನವರಲ್ಲೇ ಅಥವಾ ಅವ್ರ ಹಿಂಬಾಲಕರಲ್ಲೇ. ಇವರು ಅವ್ರ ಹಿಂಬಾಲಕರಿಲ್ಲ ಸಿದ್ದರಾಮಯ್ಯವ್ರಿಗೂ ವಿಷಯಕ್ಕೆ ಹೋದ್ರೆ ನಾವು ಹಿಂದೆ ಬರ್ತೀವಿ, ಯಾಕೆ ರೀ ಬರ್ತೀರಿ ಹಿಂದೆ ಬೆಂಬಲಿಸಿದಂಥವ್ರನ್ನ, ತಪ್ಪಿದ್ರೆ ಶಿಕ್ಷೆ ಆಗಿರಲಿಲ್ಲ, ಒಳ್ಳೆಯದ್ರೆ ಬರಲ್ಲ. ಅದಕ್ಕೆ ನಾವು ಇವತ್ತು ಹೇಳ್ತಾ ಇರೋದು ನ್ಯಾಯಾಂಗ ತನಿಖೆ ಒಳಪಡಿಸುವಂಥದ್ದು, ಎಲ್ಲರೂ ನ್ಯಾಯಾಂಗ ತನಿಖೆ ಒಳಪಡಿಸ್ರಿ, ನ್ಯಾಯ ಖರ್ಚು ಮಾಡಿ ಸಿಬ್ಬಂದಿ ಕೊಡ್ರಿ. ಅದೇ ಕಾರಣ ನಮ್ಮ ಕರ್ನಾಟಕ ರಾಜ್ಯದ ಅನೇಕ ಇರೋ ಖಾಲಿ ಇದಾವೆ, ಸಿಗುವು ಏನು ಈಗಾಗಲೇ ಖಾಲಿಯಂಥ ಹುದ್ದೆಗಳಿದ್ದಾವೆ, ಅವನ್ನೆಲ್ಲ ತುಂಬ್ರಿ. ಮತ್ತು ಅದೇ ಕಾರಣ ಶಿಕ್ಷಣಕ್ಕೆ ಮತ್ತು ವೈದ್ಯಕೀಯ ಪ್ರಿಫರೆನ್ಸ್ ಕೊಡ್ರಿ. ಅಂದಾಗ ಈ ದೇಶದ ಸಿಸ್ಟಮ್ಗೆ ಒಂದು ಉತ್ತರ ಹುಡುಕಕ್ಕೆ ಸಾಧ್ಯ ಇದೆ, ಇಲ್ಲಾಂದರೆ ಈ ಸಿಸ್ಟಮ್ಗೆ ಗೊತ್ತಿರಲ್ಲ, ಇದೇ ರೀತಿ ಹೋಗೋದು ಹೋಗೋದು ಹಂಗೆ ಹೋಗೋದು. ಯಾಕಂದರೆ ಇದು ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಇಲ್ಲ, ಯಾವ ಉದ್ಯಮಗಳಲ್ಲಿ ಹುಡ್ತಾ ಇಲ್ಲ. ಪಿ ಎಸ್ ಯುಗಳೆಲ್ಲನೂ ಮಾರ್ಕೊಂಡ್ಬಿಟ್ಟಿದ್ದಾರೆ ಪ್ರೈವೇಟ್ದವ್ರಿಗೆ, ಪ್ರೈವೇಟ್ದವ್ರು ಸರಿಯಾಗಿ ರನ್ ಮಾಡ್ತಾ ಇಲ್ಲ. ರನ್ ಮಾಡಿದರೂ ಕಡಿಮೆ ಇವರನ್ನು ಕಾರ್ಮಿಕರು ತೆಗೆದುಕೊಂಡು ಅವರಲ್ಲಿ ಅದು ಮತ್ತು ಕಾಂಟ್ರಾಕ್ಟ್ ಲೇಬರರ್ಸ್ ಅವ್ರಿಗೆ ಯಾವುದೇ ರೀತಿ ಸವಲತ್ತುಗಳು ಇಲ್ಲ. ಅವ್ರನ್ನ ಪೇಮೆಂಟ್ ಕೊಡೋದು ದುಡಿಸೋದು ಮನಸ್ಸು ಬೇಕಾದ್ರೆ ಪಾಪ ಕೆಲಸದ ಕೈತಾರೆ, ಇಲ್ಲ ಅದು ನಡೀಪ ಅಂತ ಹೇಳ್ತಾರೆ. ಅವ್ರಿಗೂ ಬದುಕಿಲ್ಲ, ಭವಿಷ್ಯ ಇಲ್ಲ, ಮತ್ತು ಅವ್ರಿಗೆ ಖರ್ಚು ಮಾಡೋದಕ್ಕೆ ಕೈಯಲ್ಲಿ ದುಡ್ಡಿಲ್ಲ ಅಂತ ಗ್ಯಾರಂಟಿ ಕೊಡೋಂಥ ಅನಿವಾರ್ಯತೆ ಇವೆಲ್ಲ ಬಂದು ಇವತ್ತೆಲ್ಲ ನಾವು ಯಾವ ಹಂತಕ್ಕೆ ಬಂದೀವಪ್ಪ ಅಂದ್ರೆ ಎಲ್ಲರೂ ಏನು ನಿಧಾನಕ್ಕೆ ದಿವಾಳಿ ಹಂಚಿಕೊಂಡಿವ್ಯಾ, ದಿವಾಳಿ ಹಂಚಿಕೊಂಡಿವ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿತ್ತದೆ ಇವತ್ತು. ಅದಕ್ಕಾಗಿ ಇವೆಲ್ಲನೂ ಇವತ್ತು ನಮ್ಮಿಂದ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ಮೊದಲು ಮಾಡಬೇಕಾಗಿದ್ದ ಕೆಲಸ ಇವುಗಳನ್ನು ನ್ಯಾಯಕ್ಕೆ ಒಪ್ಪಿಸಿ ನೀವು ಬೀದಿಯಲ್ಲಿ ಅಡ್ಡಾಡೋಗಿದ್ದಲು ಆಂದೋಲನ ಹೆಸರು ಆಂದೋಲನ ಅವರು ಯಾರು ರೀ, ಯಾರಿಗೆ ಅನ್ಯಾಯ ಆಗಿದ್ರು ಅವರು ಆಂದೋಲನ ಮಾಡ್ತಿರ್ತಾರೆ ತಮ್ಮ ಬೇಡಿಕೆಗಳಿಗಾಗಿ. ನಿಮ್ಗೆ ಯಾವ ಅನ್ಯಾಯ ಆಗಿದೆಪ್ಪ ಜನರಿಂದ ಮತ ಕೊಟ್ಟಿದ್ದಾರೆ, 136 ಮಂದಿನ ನಿಮಗೆ ಶಾಸಕರಿಗೆ ಕೊಟ್ಟಿದ್ದಾರೆ, ಅದೇ ಕಾರಣ ವಿರೋಧ ಪಕ್ಷ ವಿರೋಧ ಇಲ್ಲ ತಂದು ಮಾಡಿದ್ದಾರೆ, ನೀವು ವಿರೋಧ ಇದನ್ನು ಮಾಡಿರಿ ಇಲ್ಲಂತಲ್ಲ. ಆದರೆ ಅದರಲ್ಲಿ ಈ ರೀತಿ ಜನ ಕೊಲ್ಲೋಗಿದ್ರು, ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಬೇಕಾಗಿದೆ, ಜನಕ್ಕೆ ಹೊಸ ಹೊಸ ಯೋಜನೆಗಳ ಒಂದು ಏನಪ್ಪ ಅದರಲ್ಲಿ ಯಾವ ಯೋಜನೆ ನಾವು ಮಾಡಿದರೆ ಜನಕ್ಕೆ ಉದ್ಯೋಗ ಸೃಷ್ಟಿ ಆಗ್ತಾವೆ ಅಂತೇಳಿ. ಆಲ್ರೆಡಿ ನಮ್ಮ ರಾಹುಲ್ ಗಾಂಧಿ ಅವರು ಸೆಂಟ್ರಲ್ ಗೌರ್ಮೆಂಟಲ್ಲಿ 30 ಲಕ್ಷ ಉದ್ಯೋಗ ಖಾಲಿದಾವೆ ಅಂತ ಹೇಳಿದ್ರು, ಅದನ್ನು ಆಗಸ್ಟ್ 15 ತುಂಬಿಕೊಳ್ತಾನೆ ಅಂತ ಹೇಳಿದರು. ಮತ್ತು ಇದು ನಮ್ಮ ಮೋದಿ ಅವ್ರಿಗೆ ಗೊತ್ತಿಲ್ವ, ಮತ್ತು ಕರ್ನಾಟಕದಲ್ಲಿ ಎಷ್ಟು ಖಾಲಿದ್ದಾವೆ ಅದನ್ನೆಲ್ಲ ತುಂಬಿಕೊಳ್ಳೋ ಅಂತ ಕೆಲಸ ಇಷ್ಟೊಳಗೆ ಆವಾಗೈತೆ ನಮ್ಮ ಸಿದ್ದರಾಮಯ್ಯರಿಂದ ವರ್ಷ ಆಗಲಿ ಬಂದು ಎಷ್ಟೇನು ಮಾಡಿದರು, ಮಾಡ್ತಾನು ಹಾಗೆ ಒಂದಿಷ್ಟು ಉಳಿದು ಒಂದಿಷ್ಟು ಬಿಡೋದು ಮತ್ತು ಉಳಿದು ಬಿಡೋದು ಅಷ್ಟೇ. ಮತ್ತು ಅವು ಎಕ್ಸಾಮ್ ಮುಗಿದ್ರೊಳಗೆ ಪರೀಕ್ಷೆ ಮುಗಿದು ಮತ್ತೆ ಅಲ್ಲಿಗೆ ಹಂದಲ್ಲ, ಪೇಪರ್ ಲೇಕು ಏನೋ ಆಗ್ತದೆ, ಒಬ್ಬರು ಯಾರೋ ಕೋರ್ಟ್ಗೆ ಹೋಗ್ತಾರೆ, ಮತ್ತೆ ಮುಂದೆ ಹೋಗ್ತಾ ಅದು ಕೇಸ್ ಇದು ಮತ್ತೆ ಮುಂದೆ ಹೋಗೋದು ಹೋಗೋದು. ಏ ನಾವು ಮಾಡಿದ್ದೀವಿ ರೀ ಅವ್ರ ಕೇಸ್ ಆಗಿರೋ
ಅಂದ್ರೆ ಇದು ಏನು ತೋರಿಸ್ಲಿಕ್ಕತ್ತದಪ್ಪ ಅಂತಂದ್ರೆ ಇವರೆಲ್ಲರೂ ಹೋಗಿರ್ತಾರೆ ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕಂತ. ಯಾಕಂದ್ರೆ ಮೊದಲನೇದಾಗೆ ಎಕ್ಸಾಮ್ಗಳು ಸಹಿತ ಕಷ್ಟದಿಂದ ನಡಿಬೇಕು. ಅದು ಯಾರಿಗೂ ಪ್ರೈವೇಟ್ದವ್ರು ಕೊಡುವಂಥ ವಿಷಯ ಇಲ್ಲ, ಅದು ಸ್ವತಃ ಸರ್ಕಾರ ತಾನು ನಡೆಸಬೇಕು. ಅದನ್ನು ಅದೇನಾಗಿದೆ ಇವತ್ತಂದ್ರೆ ಪ್ರೈವೇಟ್ದವ್ರು ಕೊಡೋದು, ಪ್ರೈವೇಟ್ದವ್ರು ಏನೋ ಮಾಡೋದು. ಅದರಲ್ಲಿ ಇವತ್ತಂತೂ ಟೆಕ್ನಾಲಜಿ ಭಾಳಷ್ಟು ಹೆಚ್ಚಾಗಿದ್ದರಿಂದ ಎಲ್ಲ ಎಕ್ಸಾಮ್ಗಳಲ್ಲೂ ಪೇಪರ್ ಲೀಕ್ ಆಗುವಂಥದ್ದು ಮತ್ತೆ ನಾವು ಆಗ್ತಾಯಿದ್ದಾವೆ. ಹೀಗಾಗಿ ಯಾರು ಯೋಗ್ಯರಿದ್ದಾರೆ, ಯಾರು ಪ್ರಾಮಾಣಿಕ ಇದ್ದಾರೆ, ಯಾರು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಯಾರು ಬಿಸ್ನೆಸ್ ಇದ್ದಾರೆ, ಅವ್ರಿಗೆ ಅವಕಾಶ ಸಿಗಲಾರ ಸ್ಥಿತಿ ಬಂದು ನಿಂತುಬಿಡೋದು. ಇವತ್ತು ಅನೇಕ ಮಕ್ಕಳು, ಬಡ ಮಕ್ಕಳು ಸಹ ಸಾಕಷ್ಟು ಜ್ಞಾನರಿದ್ದಾರೆ. ಅವ್ರಿಗೆ ದೊಡ್ಡ ಹೈ ಲೆವೆಲ್ ಕಲಿಯುವಂಥದ್ದು ಅಥವಾ ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಕಲಿಯುವಂಥ ಸಾಧ್ಯತೆ ಇಲ್ಲ. ಯಾಕಂದ್ರೆ ಲಕ್ಷಗಳ ಪೇಮೆಂಟ್ ಹಾಕಕ್ಕೆ ಚಾರ್ಜ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಇಂಥದ್ರಲ್ಲಿ ಪ್ರೈವೇಟ್ದಲ್ಲೇ ಶಿಕ್ಷಣ ಹೋಗಿದ್ದರಿಂದ ಹಾಗೆ ಈ ಕೋಚಿಂಗ್ ಸೆಂಟ್ರ್ಗಳು ಮತ್ತು ಪಾಪ ಅವ್ರಿಗೆ ಉದ್ಯೋಗ ಇಲ್ಲ ಕೋಚಿಂಗ್ ಸೆಂಟ್ರ್ ಯಾವಾಗೂ. ಒಟ್ಟಿನಲ್ಲಿ ಇಡೀ ವ್ಯವಸ್ಥೆ ಏನಾಗಿಬಿಡತ್ತೆ ಅಂದ್ರೆ ಅಧ್ವಾನ ಎದ್ದುಬಿಟ್ಟದಂತ. ಯಾರ ಮೇಲೆ ಯಾರು ಬ್ಲೇಮ್ ಮಾಡುವ ಸಾಧ್ಯನೇ ಇಲ್ಲ. ಯಾರ ಮೇಲೆ ಬ್ಲೇಮ್ ಮಾಡೋದು, ಯಾರನ್ನು ಬಿಡೋದು ಅಂತ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ನಾವು ಈ ಒಂದು ಈ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪನ ಮಧ್ಯದ ತಿಕ್ಕಾಟ ಮತ್ತು ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಅವರು, ಎಚ್ ಡಿ ಕುಮಾರಸ್ವಾಮಿಗಳು ಸಾಕಷ್ಟು ತಿಕ್ಕಾಡಿದ್ದಾರೆ. ಅವ್ರ ಆಸ್ತಿ ಬಗ್ಗೆ ಇವರು ಆರೋಪ ಮಾಡಿದ್ದಾರೆ, ಇವ್ರ ಆಸ್ತಿ ಬಗ್ಗೆ ಅವ್ರು ಮಾಡಿದ್ದಾರೆ. ಇವ್ರು ಟೆಂಟ್ ನಡೆಸಿದ್ರು ಡಿ ಕೆ ಶಿ ಅವ್ರ ಮೇಲೆ ಹೇಳಿ ಇದು ಎಲ್ಲಿ ಬರ್ತೀರಿ, 1,000 ಕೋಟಿ ರೂಪಾಯಿ ಅಂತ ಅವ್ರಿಗೆ ಹೇಳ್ತಾರೆ. ನಿನ್ನ 3 ಬಜೆಟ್ ಆಗ್ಬಿಟ್ಟು ದುಡ್ಡು, ಅದು ಹಿಂದಿನ ಎಲ್ಲಿ ಬರ್ತಪ್ಪ ಅಂತಾರೆ. ಡಿ ಕೆ ಶಿ ಅವರು ಏಕ ವಚನದಲ್ಲಿ ಕೇಳಿಕ್ಕೆ ಶುರು ಮಾಡಿದ್ದಾರೆ. ಇವ್ರು ಎಲ್ಲರೂ ಗಳಿಸ್ಕೊಂಡವ್ರೆ ಇಡೀ ದೇಶದ ಒಬ್ಬರು ಮನೆ ಒಬ್ಬರು ಯಾರೋ ಒಂದು ಏನು ಮಾಡಿದ್ರಪ್ಪ ಅಂತಂದ್ರೆ ಒಂದು ಲೆಕ್ಕ ಹೇಳಿದ್ರು ನೋಡೋ ಮುಂದೆ ಏನಪ್ಪ ಅಂದರೆ ಒಬ್ಬ ಚೀಫ್ ಮಿನಿಸ್ಟರ ಒಬ್ಬ ಯಾವುದೇ ಇವತ್ತಿನ ಪರಿಸ್ಥಿತಿ ಒಳಗೆ ಈ ದೇಶ ಚೀಫ್ ಮಿನಿಸ್ಟರ್ 1 ವರ್ಷ ಉಳಿದಪ್ಪ ಅಂತಂದ್ರೆ ಅವ್ರು ಎಷ್ಟು ಗಳಿಸ್ತಾನಪ್ಪ ಅಂದ್ರೆ ಕರ್ನಾಟಕದ 3 ಬಜೆಟ್ ಎಷ್ಟಾಗಿಲ್ಲ, 3 ಬಜೆಟ್ ಅಂದ್ರೆ ನಾವು ಗಳಿಸ್ಕೊಳ್ತಾನ ಅಂತ ಒಬ್ಬರು ಅಂದರು. ಇನ್ನು ಕೆಲವೊಬ್ಬರು ಏನಂದ್ರು ಇಲ್ಲ ರೀ, ಸೆಂಟ್ರಲ್ ಗೌರ್ಮೆಂಟ್ 3 ಬಜೆಟ್ ಅಂತ ಅಷ್ಟು ಗಳಿಸ್ತಾರೆ ಅಂತ ಒಬ್ಬರು ಅಂದರು. ಯಾರು ಸುಳ್ಳು ಯಾರು ಕರ್ನಾಟಕ ಆದರೂ ಗಳಿಸೋದು ಮಾತ್ರ ಕರೆ ಇಲ್ಲಂತಲ್ಲ, ಸಾಕಷ್ಟು ಗಳಿಸ್ಕೊಂಡಿದ್ದಾರೆ ನೋಡ್ರಿ. ಪ್ರಧಾನಿ ಆದರು ದೇವೇಗೌಡರು, ನಂತರ ಇವ್ರ ಮಗನ 2 ಸಲ ನಾವು ಮುಖ್ಯಮಂತ್ರಿ ಆದರು, ಮತ್ತು ಸದಾ ಯಾವಾಗಲೂ ಅಧಿಕಾರದ ಜೊತೆಯಲ್ಲಿದ್ದಾರೆ, ಮತ್ತು ಸಾಕಷ್ಟು ಆಸ್ತಿ ಗಳಿಸಿದ್ರೆ ಏನು ಸುಳ್ಳೇನಿಲ್ಲ ಅದಕ್ಕೆ. ಆದರೂ ಕಳೆದ ಚುನಾವಣೆಯಲ್ಲಿ ಅವ್ರು ಲಾಸ್ಟಿಗೆ ಸೋತಾಗ ಒಂದು ಮಾತು ಹೇಳಿದರು, ಇಲ್ಲ ನಮಗೆ ಹಂಚೋದಕ್ಕೆ ಇನ್ನಷ್ಟು ದುಡಿಸಬೇಕಾಗಿತ್ತು, ಅದು ಸಿಕ್ಕಿದ್ರೆ ನಾವು ಆಗ್ತಿದ್ದೀವಿ ಅಂತಾರೆ. ಅಂದರೆ ಇಡೀ ವ್ಯವಸ್ಥೆಯನ್ನು ಎಲ್ಲರೂ ಕೂಡ ಅಭದ್ರಗೊಳಿಸಿಬಿಟ್ಟಿದ್ದಾರೆ. ದುಡ್ಡು ಕೊಟ್ಟು ದುಡ್ಡು ತೊಗೊಂಡು ಹೊರಟಾಕುವಂಥ ಮನಸ್ಥಿತಿಯನ್ನು ನಮ್ಮ ಜನರಲ್ಲೇ ನಾಯಕ ಇವರಲ್ಲೇ ಪ್ರಜೆಗಳಲ್ಲಿ ಮಾಡಿ ಹೋಗಿಬಿಟ್ಟಿದ್ದಾರೆ. ಹೀಗಾಗಿ ಇವತ್ತು ನ್ಯಾಯ ಎಲ್ಲಿದೆ ಅಂತ ಕೇಳುವಂಥ ಪ್ರಸಂಗಗಳಿಂದ ಅನ್ಯಾಯಗಳು ತುಂಬಿದಾಗ ನ್ಯಾಯ ಹುಡುಕುವುದು ಎಲ್ಲಿ ಅಂತ ಇವರಿಗೆಲ್ಲ ಶಿಕ್ಷೆ ಆಗ್ತದೆ ಅಂತ ಪ್ರಶ್ನೆಗಳು ಮೇಲೆ ಮೇಲೆ ಹೇಳ್ತಾ ಇದ್ದಾವೆ. ಅದಕ್ಕೆ ಇವತ್ತು ಏನಪ್ಪ ಅಂದ್ರೆ ಎಲ್ಲರೂ ಇವತ್ತು ನಾನು ಒಂದು ಮಾತು ಹೇಳಿದೆ ನಿಮಗೆ, ಇವರೆಲ್ಲ ಇವತ್ತಿನ ನಾಯಕರು ಎಸ್ಕೇಪಿಸ್ಟ್ ಪಲಾಯನವಾದಿಗಳು. ಹೆಂಗೆ ಅದ್ರ ಮಾಡಿ ತಪ್ಪಿಸಿಕೊಳ್ಳೋದು, ಆಶ್ವಾಸನೆ ಕೊಡೋದು, ಅದು ಈಡೇರಿಸೋಕ್ಕಾಗದಿದ್ದಾಗ ಏನಾದರೂ ಒಂದು ಮಾತು ತಪ್ಪಿಸಿಕೊಂಡು ಓಡಿ ಹೋಗುವಂಥದ್ದು ಇದು ಬೆಳೆದ್ರು. ಇದರಿಂದಾಗಿ ಇವತ್ತೇನೋ ಇವರು ಪಾದಯಾತ್ರೆ ಮಾಡಲಿ, ಅವರು ಆಂದೋಲನ ಮಾಡಲಿ, ಏನು ಮಾಡಿದರು ನ್ಯಾಯಕ್ಕೆ ಬೆಲೆ ಸಿಗ್ತದ ಅನ್ನುವಂಥದ್ದು. ಯಾಕಂದರೆ ಯಾವುದೇ ಆದರೂ ಇವತ್ತು ಯಾವ ರೀತಿ ತೋರಿಸಿ ಕೊಡುವಂಥದ್ದಾಗಿಬಿಟ್ಟದಪ್ಪ ಅಂತಂದ್ರೆ, ಒಂದು ವೇಳೆ ಕಾಂಗ್ರೆಸ್ಸಿಗೆ ಶಿಕ್ಷೆ ಆಯಿತು ಅಥವಾ ಅವ್ರಿಗೆ ತಪ್ಪಿಸರ ಸರತ್ರ ಗುರ್ತ ಮಾಡಿದರು, ಅದಕ್ಕೆ ಅವ್ರು ಬಿ ಜೆ ಪಿ ಮೇಲೆ ಟೀಕ ಮಾಡಿದ್ರು, ಇಲ್ಲ ಇಲ್ಲಿ ಹಸ್ತಕ್ಷೇಪ ಮಾಡಿದರು ಮತ್ತು ಷಡ್ಯಂತ್ರ ಅಂತಾರೆ. ಆನಂದ್ರೆ ಇವರು ಹೇಳಿದ್ಗಳು ಇವರು ಷಡ್ಯಂತ್ರ ಅಂತಾರೆ, ಯಾರು ಷಡ್ಯಂತ್ರ? ಅದಕ್ಕೆ ಒಂದು ಏನೋ ಇವತ್ತು ನ್ಯಾಯಾಂಗಕ್ಕೆ ಸ್ಪಷ್ಟವಾದಂತಹ ಅವರಿಗೆ ನಾವು ಆರ್ಥಿಕವಾಗಿ ಸವಲತ್ತು ನೀಡಿ ಎಲ್ಲ ಪೋಸ್ಟೆಸ್ಟ್ ಖಾಲಿದ್ದ ನ್ಯಾಯಾಧೀಶರು ಅವೆಲ್ಲ ಫುಲ್ಫಿಲ್ ಮಾಡಿ ಅವ್ರಿಗೆ ನಾವು ಪ್ರೆಷರ್ ಮಾಡಿ, ಇಲ್ಲಪ್ಪ ನಮ್ಮ ಇಷ್ಟು ದಿನಗಳು ನಮ್ಮ ನಿರ್ಧಾರಗಳು ಬೇಕು ನಿಮ್ಮ ಅಂತೇಳಿ ಒಂದು ಏನಪ್ಪ ಅಂದರೆ ಎರಡೂ ಪಕ್ಷಗಳಿಗೆ, ಅದು ಇಲ್ಲಿಯ ರಾಜಕೀಯ ಪಕ್ಷಗಳಿಗೆ ಸಂಬಂಧ ಇಲ್ಲಂಥ ನ್ಯಾಯಾಂಗಕ್ಕೆ ಆದ್ಯತೆ ಕೊಟ್ಟ ಆ ದಿಶೆಯಲ್ಲಿ ನಾವು ಪ್ರಯತ್ನ ಮಾಡಿದರೆ ಮಿನಿಮಮ್ ತಪ್ಪಿತಸ್ಥರು ಯಾರು ಗುರುತ ಹಿಡಿಬೋದು. ಮತ್ತು ಸಿ ಬಿ ಐ ಆಗಿರ್ಬೋದು, ಇ ಡಿ ಆಗಿರ್ಬೋದು, ಯಾವುದೇ ಸ್ವಾಯತ್ತ ಸಂಸ್ಥೆ ತನಿಖಾ ಸಂಸ್ಥೆಗಳಿದ್ದಾವಲ್ಲ ಕರ್ನಾಟಕದಾಗಿರ್ಬೋದು, ಸಿ ಒ ಡಿ ಸಿ ಒಂದು ಸಿ ಐ ಡಿ ಅಥವಾ ಇನ್ನುಳಿದ ಯಾವುದು ಲೋಕಾಯುಕ್ತದು, ಇವಾಗೆಲ್ಲ ಸ್ವತಂತ್ರತೆ ಕೊಟ್ಟರೆ ಮೋಸ್ಟ್ಲಿ ಈ ಏನಿವತ್ತು ಹಗರಣಗಳು ಏನು ಮಾತಾಡ್ತಾ ಅಡ್ಡಾಡ್ತಾ ಇದ್ದಾರೆ ಇವ್ರಿಗೆಲ್ಲರೂ ಶಿಕ್ಷೆ ಆಗ್ಬೋದು ಮತ್ತು ಆಗಬೇಕಾಗ್ತಾನೆ. ಯಾಕಂದರೆ ಇವರು ಇದನ್ನು ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡಬೇಕಾಗಿತ್ತು, ಅದು ಬೀದಿ ರಂಪ ಮಾಡೋದು ಇರಲಿಲ್ಲ ಅನ್ನೋದು ಒಂದು ಮಾತು ನಮ್ಮಲ್ಲಿ ನೆನಪಿರಲಿ. ಒಟ್ಟು ಏನಾಗಲಿ, ಈ ತಿಕ್ಕಾಟಿದ್ದು ನಮ್ಮ ಪ್ರಜಾಪ್ರಭುತ್ವ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತ ಇಷ್ಟು ಮಾತು ಹೇಳ್ಬೋದು. ಇಂಥ ಈ ಒಂದು ಘಟನೆಗಳು ಆದಷ್ಟು ಎಷ್ಟು ಸಾಧ್ಯ ಜಲ್ದಿ ನಿಂತರೆ ಒಳ್ಳೆಯ ಆಡಳಿತ ಕೊಡ್ಲಿಕ್ಕೆ ಸಾಧ್ಯದ ಈಗಿನ ಸರ್ಕಾರಕ್ಕೆ, ಇಲ್ಲಾದ್ರೆ ಇದೇ ರೀತಿ ಆರೋಪ ಪ್ರತ್ಯಾರೋಪ ಏನೂ ಆಗೋಂಗಿಲ್ಲ ಹೋಗಿಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲಾಯಕ್ ಆಗಿರ್ಬೋದು, ಲಾಯಕ್ ಆಗದೂ ಇರ್ಬೋದು. ಆದರೆ ನೀವು ಇದ್ದವರಿಂದ ನಮಗೆ ತಿಳಿಸ್ತಾ ಇರ್ರಿ, ಕಮೆಂಟ್ ಮಾಡ್ತಾ ಇರ್ರಿ, ಹೌದಪ್ಪ ಇದು ಲಾಯಕ್ ಆಗಿಲ್ಲ ಮತ್ತು ಬೇರೆ ವಿಷಯಗಳಿದ್ರು ಹೇಳ್ರಿ ಮಾಡೋಣ, ಅದನ್ನು ಒಟ್ಟಿನಲ್ಲಿ ಜನಕ್ಕೆ ಒಳ್ಳೆಯದಾಗುವಂಥ ವಿಷಯಗಳು ಏನಿದ್ರು ನಮ್ಮ ಜೊತೆ ಮಾತಾಡ್ರಿ, ತಿಳಿಸ್ರಿ. ನಾವು ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಅಥವಾ ಸರಿಗಳಿದ್ದರೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀವಿ. ಯಾಕಂದರೆ
ನೀವು ಸಬ್ಸ್ಕ್ರೈಬರ್ ಆಗಿದ್ದರಿಂದಾಗೆ ನಮಗೆ ಒಂದಿಷ್ಟು ನಿಮಿಷದ ಮಾತಾಡುವ ಒಂದು ಅವಕಾಶ ಸಿಗ್ತದೆ. ಅದನ್ನು ನಾವೆಲ್ಲರೂ ಸದುಪಯೋಗ ಮಾಡಿಕೊಂಡ ಈ ನಾಡನ್ನು ಕಟ್ಟುವಲ್ಲಿ ಎಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಲೈಕ್ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆ ಕಾಮೆಂಟ್ ಮಾಡಿರಿ, ಲಾಸ್ಟಿಗೆ ಮಾತಾಡೋದ್ರೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಹೇ ಸೀತಾರಾಮ್, ಸತ್ಯದ ಕೈ ನೋಡಿ ವಂದನೆಗಳು.